राज्य उद्दगलदल्लि इवत्तु ग्राम मट्टदल्लि होबळि मट्टदल्लि प्रतियोंदु मगुगे गुणमट्टद केवल शिक्षण अल्ल गुणमट्टद शिक्षणवन्न कोडुव मूलक प्रतियोब्बर बदुकिगे शक्तियन्न तुंबि बेळकन्न कोट्टु ज्ञानवन्न कोड्तिरुवंत नम्म कण्णिगे काणुवंत देवरु एष्टु जन बेकर मक्कळु अनाथ मक्कळु इरुवंतरन्न नम्म आदि चिंचनगिरिय मठदल्लि नडेयुतिरुवंत अनाथ शालेगळल्लि गुणमट्टद शिक्षणवन्न कोट्टु प्रतियोब्बरन्नु इवत्तु ओंदु एत्तरक्के समाजदल्लि गण्यमान्य व्यक्तिगळागि बेळेयलिक्के एल्ल रीतियादंत प्रोत्साह मार्गदर्शन शिक्षण बदुकन्नु कोट्टु अवरिगे दारियागि ओंदु स्तंभवागि ओंदु दारियागि अवरिगे अवकाशवन्न माडिकोट्टिरुवंत परम पूजरिगे ನಾವೆಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತರೂ ಸಾಲಲ್ಲ. ಬಹಳಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಕೆಲಸವನ್ನು ಮಾಡ್ತಿದ್ದಾರೆ. ನಮಗೆಲ್ಲ ರೀತಿಯಾದಂಥ ಇಲ್ಲಿ ಸಿಬ್ಬಂದಿಗಳನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕ್ಲಿನಿಕ್ನಲ್ಲೂ ಸ್ಪ್ಲಿಟ್ ಅವರ್ಸಲ್ಲಿ ಕೆಲಸ ಮಾಡೋಕ್ಕೆ ಒಂದು ಮಾಡಿಕೊಡ್ಬೇಕು. ನೀವು ನಗರದಲ್ಲಿ ಬೇರೆ ಟೈಮ್ ಬೇರೆ ಇರ್ತಾರೆ, ಜನ ಎಲ್ಲಿ ಪಾರ್ಕಿಗೆ ಬಂದಾಗಲೇ ಎಕ್ಸಾಮಿನೇಷನ್ ಆಗುವಂಥದ್ದನ್ನ ಮಾಡಲಿಕ್ಕೆ ಅವಕಾಶ ಆಗಲಿ. ಜನಕ್ಕೆ ಅನುಕೂಲತೆ ಇರೋಂಥ ಟೈಮಿಂಗ್ಸಲ್ಲಿ ಸ್ಪ್ಲಿಟ್ ಅವರ್ಸಲ್ಲಿ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಮತ್ತೊಮ್ಮೆ ತಿಳಿಸಿ ನಮ್ಮ ಎರಡು ಮಾತನ್ನು ಕೇಳಿದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಈ ಜೀವನ ಬಹಳ ವೇಗವಾಗಿ ಸಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 1,40,00,000 ಜನರಿದ್ದೇವೆ. ಆದರೆ ಈ ದಟ್ಟ ಜನಸಂದಣಿಯಲ್ಲಿ ಮತ್ತು ವಾಹನಗಳ ಜನಸಂದಣಿಯಲ್ಲಿ ನಾವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕಾದ್ರೆ ಅದು ತುರ್ತು ಚಿಕಿತ್ಸೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಬಹಳ ಕಾಲ ವಿಳಂಬ ಆಗುತ್ತೆ. ಈ ವಿಳಂಬ ಆಗೋದ್ರಿಂದ ಹಲವಾರು ಪ್ರಾಣಹಾನಿ ಆಗುವ ಸಂಭವ ಇದೆ. ಇವತ್ತು ಜನೌಷಧವನ್ನು ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದಾರೆ, ಆದರೆ ನಿಮ್ಮ ಮನೆಯಲ್ಲೇ ಔಷಧಗಳಿದ್ದಾವೆ. ಆ ಔಷಧಗಳನ್ನು ನೀವು ಸರಿಯಾಗಿ ಉಪಯೋಗಿಸ್ಕೋಬೇಕಾಗುತ್ತೆ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವ ವೈಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ. ಕೆಲವರು ಬಂದು ಕೇಳ್ತಾರೆ, ಈ ವರ್ಷ ಹೇಗೆ ಗೆಲ್ಲೋದು ಅಂತ. ಹೇಗೆ ಯಾವ್ಯಾವ್ದಾರ ಆಗಲಿ, ಅದು ಸ್ಕೂಲ್ ಎಲೆಕ್ಷನ್ ಆಗಿರ್ಬೋದು, ರಾಜಕಾರಣದ ಎಲೆಕ್ಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆದಿರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಗೆಲುವು ಸೋಲು ಅಂತ ಇರ್ತದೆ. ಅದಕ್ಕೆ ನಾನು ಅವ್ರಿಗೆ ಹೇಳೋದು, ಸ್ವಾಮಿಗಳ ಆಶೀರ್ವಾದನೂ ಉಪಯೋಗ ಆಗೋದಿಲ್ಲ, ದೇವರ ಆಶೀರ್ವಾದನೂ ಉಪಯೋಗ ಆಗೋದಿಲ್ಲ. ಆಗ್ತಕ್ಕಂತಹದ್ದು ಯಾರ ಆಶೀರ್ವಾದ? ಜನಗಳ ಹತ್ರ ಯಾವುದೇ ಚಿಕ್ಕ ದೊಡ್ಡ ಅಥವಾ ಇನ್ನೂ ಕಿರಿದಾಗಿರ್ತಕ್ಕಂಥ ವ್ಯವಸ್ಥೆಗೆ ಜನಗಳ ಹತ್ರ ನಾವು ನಮಗೆ ಸಮಯ ಬಂದಾಗ ಯಾವ ರೀತಿಯಲ್ಲಿ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ಹೋಗ್ತೇವೋ ಅದೇ ಭಾವದಲ್ಲಿ ಉಳಿದ ನಮ್ಮ ಅವಧಿಯಲ್ಲಿ ನಮ್ಮ ಜನಗಳ ಹತ್ರ ನಡ್ಕೊಂಡದ್ದಾದರೆ ಸ್ವಾಮಿಗಳು ಬೇಡ, ಯಾರು ಕೂಡ ಬೇಕಾಗೋದಿಲ್ಲ, ಜನಗಳೇ ನಿಮ್ಮನ್ನು ಮುನ್ನಡೆಸ್ತಾರೆ. ಟೆಲಿಮೆಡಿಷನ್ನ ರೂಪದ ಈ ಒಂದು ವ್ಯವಸ್ಥೆಯನ್ನು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರು ನಿಮಗಳಿಗೋಸ್ಕರ ನಮ್ಮ ಈ ಭಾಗದ ಜನಗಳಿಗೋಸ್ಕರ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಬ ತುಂಬ ಸಂತೋಷವನ್ನು ಖಂಡಿತ ಕೊಟ್ಟಿದೆ. ಈ ಕೆಲಸ ಹೆಚ್ಚು ಹೆಚ್ಚು ಆಗಲಿ. ಡಾಕ್ಟರ್ ಮಂಜುನಾಥ್ರವರು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ರೀತಿಯ ಬಗೆಗೆ ಈಸ್ ಅನ್ ಅಥಾರಿಟಿ ಇನ್ ದಿಸ್ ಡೊಮೈನ್, ಅವರ ಕ್ಷೇತ್ರದಲ್ಲಿ ಅವರು ಅಥಾರಿಟಿ. ಅದಕ್ಕಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗದಲ್ಲೇ ನಮ್ಮ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ ಗುರಿ.